ಬ್ರೇಕ್ ಆದ್ಮೇಲೆ 30 minutes 30 news ಅಲ್ಲಿ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋಣ. ಸಚಿವ ಹಾಲಪ್ಪ ಆಚಾರ್ ಸೋಲಿಸೋದಕ್ಕೆ ವಾಮಾಚಾರಕ್ಕೆ ಮೊರೆ ಹೋಗಲಾಗಿದೆ. ಯಲಬುರ್ಗಾ ಕ್ಷೇತ್ರದಾದ್ಯಂತ ವಿವಿಧೆಡೆ ಹಾಲಪ್ಪ ಆಚಾರ್ ಸೋಲಬೇಕು ಅಂತ ವಿರೋಧಿಗಳು ಹೆಸರು ಬರೆದು ವಾಮಾಚಾರ ಮಾಡಿಸಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪಿಸಿದೆ. ತಮಿಳುನಾಡಿನ ಹೊಸೂರು ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಅತಿ ವೇಗದಿಂದ ಬಂದ ಟ್ರಕ್ ನಿಂದ ಸರಣಿ ಅಪಘಾತವಾಗಿದೆ. ಹೊಸೂರು ಮುಖ್ಯ ರಸ್ತೆ ದರ್ಗಾ ಬಳಿ ಬೈಕ್ ಹಾಗೂ ಕಾರುಗಳಿಗೆ ಟ್ರಕ್ ಡಿಕ್ಕಿ ಹೊಡೆದಿದೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮನೆ ಕಾಮಗಾರಿ ನಡೆಯತಾ ಇದ್ದ ವೇಳೆ ತಡೆಗೋಡೆ ಕುಸಿದು ಬಿದ್ದು ಮೂವರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಗಾಂಧಿನಗರ ಅನ್ನುವಲ್ಲಿ ನಡೆದಿದೆ. 45 ವರ್ಷದ ಸೋಮಶೇಖರ್, 40 ವರ್ಷದ ಶಾಂತ, ಇನ್ನೋರ್ವ ಕಾರ್ಮಿಕ ಮೃತಪಟ್ಟಿದ್ದು ಘಟನಾ ಸ್ಥಳಕ್ಕೆ ಸುಳ್ಯ ಶಾಸಕ ಸಚಿವ ಎಸ್ ಅಂಗಾರ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಹಾಡು ಹಗಲೆ ವ್ಯಕ್ತಿಗೆ ಚಾಕು ತೋರಿಸಿ ಹಣ ಲೂಟಿ ಮಾಡಿರುವ ಘಟನೆ ಚಿತ್ರದುರ್ಗದ ಐಯುಡಿಪಿ ಬಡಾವಣೆಯ 11ನೇ ಅಡ್ಡರಸ್ತೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಸಂಸ್ಥೆಯೊಂದಕ್ಕೆ ಹಣ ನೀಡಲು ಹೊರಟಿದ್ದಂತ ಪ್ರಶಾಂತ್ ಅವರನ್ನು ಅಡ್ಡಗಟ್ಟಿದ ದುಷ್ಕರ್ಮಿಗಳು ಚಾಕು ತೋರಿಸಿ 6.5 ಲಕ್ಷ ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಬಿಹಾರದ ಡಿಸಿಎಂ ತೇಜಸ್ವಿ ಯಾದವ್ಗೆ ಸಿಬಿಐ ಡ್ರಿಲ್ ಮಾಡುತ್ತಿದೆ. ಉದ್ಯೋಗಕ್ಕಾಗಿ ಭೂಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಯಾದವ್ ಸಿಬಿಐ ವಿಚಾರಣೆಗೆ ಹಾಜರಾಗಿದ್ದರು. ತೇಜಸ್ವಿ ಯಾದವ್ ಅವರನ್ನು ಬಂಧಿಸೋದಿಲ್ಲ ಅಂತ ಸಿಬಿಐ ಕಳೆದ ವಾರ ದೆಹಲಿ ಹೈಕೋರ್ಟ್ಗೆ ಭರವಸೆ ಕೊಟ್ಟಿತ್ತು. ಮದುವೆಗೆ ಹೊರಟಿದ್ದ ಕ್ಯಾಂಟರ್ ವಾಹನ ಪಲ್ಟಿ ಹೊಡೆದಿರುವ ಘಟನೆ ಧಾರವಾಡ ಜಿಲ್ಲೆಯ ಗುಮ್ಮಗೋಳ ಶಿರೂರ್ ಗ್ರಾಮದಲ್ಲಿ ನಡೆದಿದೆ. ಘಟನೆಯಲ್ಲಿ 16 ಜನರಿಗೆ ಗಾಯವಾಗಿದ್ದು ನವಲಗುಂದ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳೆದ ವರ್ಷ ಸೆಪ್ಟೆಂಬರ್ ಅಂತ್ಯದಲ್ಲಿ ತೆರೆ ಕಂಡು